ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನೇ ದಿನೇ ಕೊರೋನಾ ಸೋಂಕು ಇಳಿಮುಖ ಆಗ್ತಾ ಇದೆ. ಅದು ಪಾಸಿಟಿವಿಟಿಲೂ ಇಳಿತಾ ಇದೆ, ಇನ್ನು ಸಾಯುವರ ಸಂಖ್ಯೆಯಲ್ಲೂ ಕೂಡ ಡೆತ್ ರೇಟ್ ಕೂಡ ಇಳಿತಾ ಇದೆ. ಹಾಗಾಗಿ ಅನ್ಲಾಕ್ ಆಗುವತ್ತ ಇದೀಗ ಕರ್ನಾಟಕ. ಜೂನ್ 14 ಆದಮೇಲೆ ರಾಜ್ಯದಲ್ಲಿ ಅನ್ಲಾಕ್ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟಿಕೊಳ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬ್ಯಾಕ್ ಟು ಬ್ಯಾಕ್ ಅಂದರೆ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಓವರ್ಆಲ್ ನಿನ್ನೆ ತನಕ ಕರ್ನಾಟಕದ ಸಿಚುವೇಶನ್ ನೋಡಕ್ ಹೋದ್ರೆ ಹೌದಲ್ವಾ ಕಡಿಮೆ ಆಗ್ತಾ ಇದೆ, ಹೌದಲ್ವಾ ಸೋಂಕಿತರು ಕಡಿಮೆ ಆಗ್ತಿದ್ದಾರೆ, ಹೌದಲ್ವಾ ಗುಣಮುಖರು ಹೆಚ್ಚಾಗ್ತಿದ್ದಾರೆ, ಹೌದಲ್ವಾ ಸಾಯುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸಿದರೂ ಕರ್ನಾಟಕದ 15 ಹೆಚ್ಚು ಜಿಲ್ಲೆಗಳು ಇನ್ನೂ ಕೂಡ ಅಲರ್ಟ್ ಅಲ್ಲೇ ಇದೆ. ಯಾಕೆಂದ್ರೆ ಆ ಜಿಲ್ಲೆಗಳಲ್ಲಿ ಸೋಂಕು ಕಡಿಮೆ ಆಗಿಲ್ಲ. ಸೋಂಕು ಹೆಚ್ಚಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿಸ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಡಿಸಿಗಳ ಸಭೆ ಆದಮೇಲೆ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಟ್ಕೊಂಡಿದ್ದಾರೆ. ಕೋವಿಡ್ ನಿರ್ವಹಣೆ ಜವಾಬ್ದಾರಿ ಹೊತ್ತ ಸಚಿವರ ಸಭೆ ಕೂಡ ಇಟ್ಕೊಂಡಿದ್ದಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಿದೆ. ಇವತ್ತು ಹಂತ ಹಂತವಾಗಿ ಅನ್ಲಾಕ್ ಜಾರಿ ಬಗ್ಗೆ ಚರ್ಚೆ ನಡೆಸ್ತಾರೆ. ಹೇಗೆ ಮಾಡಬಹುದು, ಹೆಚ್ಚಿರುವ ಜಿಲ್ಲೆಗಳಲ್ಲಿ ಹೇಗೆ, ಅತೀ ಕಡಿಮೆ ಅಂದರೆ ಬೀದರ್, ಕಲಬುರಗಿ ಇದೆಲ್ಲ ತುಂಬ 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 ಕಡಿಮೆ ಇದೆ. ಸೊ ಆ ಭಾಗಗಳಲ್ಲಿ ಬಿಟ್ಕೊಳ್ಳೋಣ ಆರಾಮಾಗಿ. ಅಥವಾ ಒಂದಷ್ಟು ಮಾಡ್ರೇಟಾಗಿ ಏನು ಕಡಿಮೆ ಕಾಣಿಸ್ತಾ ಇದೆ ಅದು ಬೆಂಗಳೂರನ್ನೂ ಒಳಗೊಂಡು, ಸಿಟಿ ಒಳಗೊಂಡು ಆ ಕಡೆ ಎಲ್ಲ ಏನು ಮಾಡೋಣ. ಅತಿ ಹೆಚ್ಚು ಮೈಸೂರು, ಹಾವೇರಿ ಈ ಥರ ಅತಿ ಹೆಚ್ಚು ಇರುವಂತಹ ಜಿಲ್ಲೆಗಳನ್ನು ಏನು ಮಾಡೋಣ, ಈ ಥರದ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅವರಿಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು ಆಯಾ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಗಳ ಬಗ್ಗೆ ಸ್ಥಿತಿಗತಿಯ ವಿವರನ್ನು ಪಡ್ಕೋತಾರೆ. ಇದೆಲ್ಲವೂ ಕೂಡ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಮೀಟಿಂಗಲ್ಲಿ ನಡೆಯುತ್ತೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ, ಹಿರಿಯ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ, ಯಾವ್ಯಾವ ಕ್ಷೇತ್ರಕ್ಕೆ ವಿನಾಯಿತಿ ಕೊಡುವ ವಲಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಅನ್ಲಾಕ್ ಮಾರ್ಗಸೂಚಿಯು ಇವತ್ತೇ ಫೈನಲ್ ಆಗುವ ಸಾಧ್ಯತೆ ಇದೆ. ಫೈನಲ್ ಅನೌನ್ಸ್ಮೆಂಟ್ ಇವತ್ತು ಆಗದೇ ಇದ್ರು ಐ ಥಿಂಕ್ ಬೈ ನಾಳೆ ನಾಳಿದ್ದು ಆರ್ ಅಶೋಕ್ ಅವರು ಹೇಳ್ತಿದ್ರಲ್ಲ ಶುಕ್ರವಾರ ಅಥವಾ ಶನಿವಾರ ತನಕ ನೋಡ್ತೀವಿ ಇನ್ನೊಂದು ಮೀಟಿಂಗ್ ಇದೆ ಅಂತ ಅಲ್ಲಿ ತನಕ ತೆಗೆದುಕೊಂಡು ಬರಬಹುದು. ಹಾಗಾದರೆ ಯಾವ್ಯಾವುದಕ್ಕಿಂತ ಸಿಗುತ್ತೆ, 50% ಸೀಟಿಂಗ್ ಸಾಮರ್ಥ್ಯದಲ್ಲಿ ಬಸ್ ಸಂಚಾರ ಶುರು ಮಾಡ್ಬೋದು, ಮೆಟ್ರೋದಲ್ಲೂ ಕೂಡ 50% ಸೀಟಿಂಗ್ ವ್ಯವಸ್ಥೆಯಲ್ಲಿ ಮೆಟ್ರೋ ಶುರು ಮಾಡ್ಬೋದು, ಖಾಸಗಿ ಕಂಪನಿಗಳು ಕೈಗಾರಿಕೆಗಳು 50% ಸಿಬ್ಬಂದಿಗಳು ಶುರು ಮಾಡೋಕ್ಕೆ ಅವಕಾಶ ಕೊಡ್ತಾರೆ, ಮಸೀದಿ ದೇವಸ್ಥಾನ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಕೊಡಬಹುದು, ಇಲ್ಲ ಇನ್ನೊಂದು ವಾರ ಮುಂದಕ್ಕೆ ಹಾಕ್ಬೋದು. ಸಿನಿಮಾ ಥಿಯೇಟರ್ಗಳಿಗೆ ಅದು ಸದ್ಯಕ್ಕೆ ಪ್ರಯಾರಿಟಿ ಇಲ್ಲ, ಅದು ಕೊನೆಯ ಪ್ರಯಾರಿಟಿಗಳು. ಜಿಮ್ಮು ಮಾಲು ಈ ಥರದ್ದೆಲ್ಲ ನಿರ್ಬಂಧ ಇನ್ನೊಂದು ಸ್ವಲ್ಪ ಒಂದು ವಾರ ಎರಡು ವಾರ ಮುಂದಕ್ಕೆ ಹಾಕ್ಬೋದು. ಅಂತರ್ಜಿಲ್ಲಾ ಓಡಾಡುವಿಕೆ ದಟ್ ಇಸ್ ವೆರಿ ಕ್ರೂಷಿಯಲ್, ಅದನ್ನೊಂದಷ್ಟು ತಡೆ ಹಿಡಿಬೋದು. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ದೊಡ್ಡ ದೊಡ್ಡ ಇರ್ತಾರೆ ಮಳಿಗೆಗಳು, ಅಲ್ಲೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ದೇವಸ್ಥಾನಗಳಿಗೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹಾಕುವಂಥ ಸಾಧ್ಯತೆಗಳು ಇರಬಹುದು. ಜಾತ್ರೆಗಳಿಗೆ ದೇವರಣೆಗಳು ಅವಕಾಶ ಕೊಡಲ್ಲ ಈಗ, ಅದಂತೂ ನಿಜ. ನೀವು ಯಾವುದೇ ಜಾತ್ರೆ ಮಾಡಿದ್ರು ಅಷ್ಟೇ ಅಥವಾ ಅದ್ಧೂರಿ ಮದುವೆಗಳಿಗೆ ಯಾವುದೇ ರೀತಿ ಅವಕಾಶ ಸಿಗಲ್ಲ. ಇನ್ನೊಂದು ಅದೆಲ್ಲ ಆಗಬೇಕು ಅಂದರೆ ಇನ್ನೊಂದು ತಿಂಗಳು ಬೇಕು ನನ್ನ ಪ್ರಕಾರ. ಇದೇ ಥರ ಮುಂದುವರೆದರೆ, ಇದೇ ಥರ ಕಂಟ್ರೋಲ್ ಬಂದರೆ ಇನ್ನೊಂದು ತಿಂಗಳಾದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರ್ವೈಸ್ ಅದು ಕೂಡ ಬಹಳ ಕಷ್ಟ. ಹಾಗಾಗಿ ವೆರಿ ಕ್ರೂಷಿಯಲ್, ಅನ್ಲಾಕ್ ಆದ್ರೂ ಒಂದು ಎರಡು ವಾರ ದೊಡ್ಡ ಮಟ್ಟದಲ್ಲಿ ಆ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಈ ನಮ್ಮ ಧಾರವಾಡ ಜಿಲ್ಲೆ ವಿಶೇಷವಾಗಿ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ಎರಡನೇದಲ್ಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಬಹಳಷ್ಟು ಕೇಸು ಇದ್ದಾವೆ. ಅದು ಕೂಡ ವಿಶೇಷವಾಗಿ ಔಟ್ಸೈಡ್ ಡಿಸ್ಟಿಕ್ಕು ಮತ್ತು ಪ್ರೈವೇಟ್ ಹಾಸ್ಪಿಟ್ಲು ಎಲ್ಲವೂ ಕೂಡ ಇಲ್ಲೇ ಬಂದು ಅಡ್ಮಿಟ್ ಆಗ್ತಿದ್ದು. ಸೊ ಸುಮಾರಾಗಿ ನಾವು ಎರಡು ತಿಂಗಳಲ್ಲೇ ಕೋವಿಡ್ ಪೇಷೆಂಟು 300-300 ಪೇಷೆಂಟು ಪ್ಲಸ್ ಒಂದು 300-1,000 ಪೇಷೆಂಟ್ ಒಂದು ಎಲ್ಲವೂ ಕೂಡ ಏನೋ ಅತಿ ತೀವ್ರಗತಿಯಿಂದ ಬಂದಿದ್ದಾವೆ ಎಲ್ಲ. ಸೊ ಅದರಲ್ಲಿ 240 ಬೆಡ್ ICU ಮತ್ತು 117 ವೆಂಟಿಲೇಟರ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ನ್ಯಾಚುರಲಿ ICU ಬೆಡ್ ಜಾಸ್ತಿ ಇದ್ದೇವೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಕೃಷ್ಣ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. 14 ಹತ್ರ ಬರ್ತಿದ್ದಾಗೆ ಜನ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ನಾವೆಲ್ಲ ಇನ್ನು ಫ್ರೀಯಾಗಿ ಓಡಾಡ್ಬೋದಾ ಅಂತ. ಸರ್ಕಾರದ ಮುಂದಿರುವಂಥ ಆಯ್ಕೆಗಳೇನು ಮತ್ತು ಚಾಲೆಂಜಸ್ಗಳೇನು?
ಹೌದು ರೀಶ್, ಈಗಾಗಲೇ ಏನಂತಂದ್ರೆ ಜೂನ್ 14 ನಂತರವಾಗಿ ಒಂದಷ್ಟು ವಿನಾಯಿತಿಗಳನ್ನ ರಾಜ್ಯ ಸರ್ಕಾರ ಮಾಡಿಕೊಡುತ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ರಾಜ್ಯದ ಜನರು ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಲಾಕ್ಡೌನ್ ಇಂದ ಬೇಸತ್ತೋಗಿದ್ದಾರೆ ಜನರು. ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಮತ್ತೆ ಒಂದ್ ಕಡೆಗೆ ಜನಜೀವನ ಕೂಡ ಒಂದ್ ರೀತಿ ಜೀವನ ಕೂಡ ಬಹಳ ಸಮಸ್ಯೆ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ವಿನಾಯಿತಿಗಳನ್ನ ಕೊಡ್ತಾರೆ ಅನ್ನೋ ಒಂದು ಆಲೋಚನೆ ಇರತಕ್ಕಂಥ ಜನರಿಗೆ ಈಗ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿನಾಯಿತಿಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಇವತ್ತು ಸರಣಿ ಸಭೆಯನ್ನ ಮಾಡೋದ್ರ ಮೂಲಕವಾಗಿ ಒಂದಷ್ಟು ಕ್ಷೇತ್ರಗಳಿಗೆ ವಿನಾಯಿತಿ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಲಿದ್ದಾರೆ. ಮೊದಲಿಗೆ 8 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಿರತಕ್ಕಂಥ ಜಿಲ್ಲೆಗಳೇನಿದೆ ಆ ಒಂದು ಜಿಲ್ಲಾಧಿಕಾರಿಗಳ ಸಚಿವರುಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕವಾಗಿ ಹಿರಿಯ ಅಧಿಕಾರಿಗಳ ಜೊತೆಗೆ ಕೂಡ ಅಂದ್ರೆ ಬೆಂಗಳೂರಿನ ಅಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸಮಾಲೋಚನೆ ನಡೆಸಿದಂತ ಸಂದರ್ಭದಲ್ಲಿ ಯಾವೆಲ್ಲ ಸಿದ್ಧತೆ ಅಂದ್ರೆ ಅನ್ಲಾಕ್ಗೆ ಯಾವೆಲ್ಲ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವನ್ನ ಮುಖ್ಯಮಂತ್ರಿಗಳು ಪಡೆಯಲಿದ್ದಾರೆ. ಅದಾದ ಬಳಿಕವಾಗಿ ಸಂಜೆ 6 ಗಂಟೆಗೆ ಹಿರಿಯ ಸಚಿವರು ಅಂದ್ರೆ ಕೋವಿಡ್ನ ಜವಾಬ್ದಾರಿ ಹೊತ್ತಿರತಕ್ಕಂಥ ಸಚಿವರುಗಳಾಗಿರ್ಬೋದು ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನು ಮಾಡಲಿದ್ದಾರೆ. ಅಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ನೀಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗಾಗಲೇ ಒಂದಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳಂದ್ರೆ ಯಾವುದು ಜನರು ಹೆಚ್ಚಿಗೆ ಇರಲ್ಲ ಆ ಒಂದು ಕ್ಷೇತ್ರಗಳಿಗೆ ಒಂದಷ್ಟು ವಿನಾಯಿತಿಯನ್ನು ಕೊಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಪ್ರಮುಖವಾಗಿ ಪಾರ್ಕ್ಗಳಾಗಿರ್ಬೋದು ಮತ್ತೆ ಸಣ್ಣ ಸಣ್ಣ ವ್ಯಾಪಾರಿಗಳಾಗಿರ್ಬೋದು ಕೈಗಾರಿಕೋದ್ಯಮಗಳಾಗಿರ್ಬೋದು ಮತ್ತೆ ಗಾರ್ಮೆಂಟ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಡೋದ್ರ ಮೂಲಕವಾಗಿ ಹಂತ ಹಂತವಾಗಿ ಒಂದಷ್ಟು ಅನ್ಲಾಕ್ ಅನ್ನು ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿರುವಂತದ್ದು. ಅದು ಜೂನ್ 14 ನಂತರ ಅಂದ್ರೆ ಜೂನ್ 15 ಇದು ಜಾರಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಏನಂತಂದ್ರೆ ಬೆಂಗಳೂರಲ್ಲಿ ಈಗಾಗಲೇ ಸೋಂಕಿನ ಪ್ರಮಾಣ ಕಡಿಮೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಹೀಗಾಗಿ ಬೆಂಗಳೂರಲ್ಲೂ ಕೂಡ ಒಂದಷ್ಟು ವಿನಾಯಿತಿಗಳನ್ನು ಕೂಡ ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ ಸೋಂಕು ಹೆಚ್ಚಿರತಕ್ಕಂಥ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ಕೊಟ್ಟುಕೊಡೋಕೆ ಸುಮಾರು 5 ಹಂತಗಳಲ್ಲಿ ವಿನಾಯಿತಿ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಮುಖ್ಯಮಂತ್ರಿಗಳು ಏನು ಸಭೆಯನ್ನು ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಲಿದ್ದಾರೆ. ಆದರೆ ಏನೇ ವಿನಾಯಿತಿಯನ್ನು ಕೊಟ್ಟರೂ ಕೂಡ ಒಂದಷ್ಟು ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಸವಾಲುಗಳಿದೆ. ಆ ಒಂದು ಸವಾಲುಗಳನ್ನು ಪರಿಗಣಿಸೇನೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸೋಂಕಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಮತ್ತೆ ಏನಾದರೂ ವಿನಾಯಿತಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಜನರು ಬೆಂಗಳೂರಿಗೆ ಬಂದು ಮತ್ತೆ ಎಲ್ಲ ಕಡೆ ಓಡಾಡದಂತ ಸಂದರ್ಭದಲ್ಲಿ ಮತ್ತೆ ಸೋಂಕಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಜೊತೆಗೆ ಈಗಾಗಲೇ ಮೂರನೇ ಅಲೆ ಕೂಡ ಬರುವಂತ ಕಾರಣಕ್ಕೋಸ್ಕರವಾಗಿ ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಒಂದ್ ರೀತಿ ಗಂಭೀರವಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ವಿನಾಯಿತಿಯನ್ನು ಕೊಟ್ಟರೆ ಯಾವೆಲ್ಲ ಬಿಗಿಯಾದಂತಹ ನಿರ್ಬಂಧಗಳನ್ನು ಕೈಗೊಳ್ಬೇಕು ಅಂದ್ರೆ ಮಾರ್ಗಸೂಚಿಗಳನ್ನು ಹೊರಡಿಸಿ ಅದಕ್ಕೆ ಯಾವ ರೀತಿ ನಿರ್ಬಂಧಗಳನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಒಂದ್ ರೀತಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಅಂತಿಮವಾಗಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹರೀಶ್, ಇವತ್ತು ನಡೆಯುವಂತಹ ಸಭೆಯಲ್ಲಿ ಅನ್ಲಾಕ್ ಭವಿಷ್ಯದ ಬಗ್ಗೆ ನಿರ್ಧಾರ ಆಗುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹೌದು, ಬೆಂಗಳೂರಲ್ಲಿ ಸೋಂಕಿನ ತೀವ್ರತೆ ಅಂತೂ ದೊಡ್ಡ ಮಟ್ಟದಲ್ಲಿ ಕುಸಿತೋಯ್ತು. ನಿನ್ನೆ 2395 ಕೇಸ್ ಬಂದಿದೆ, ಪಾಸಿಟಿವಿಟಿ ದರ ಕಡಿಮೆ ಆಯಿತು, ಬೆಂಗಳೂರು ಅನ್ಲಾಕ್ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕಂಪೇರ್ ಮಾಡಿದ್ರೆ ನಿನ್ನೆ ಒಂಚೂರು ಜಾಸ್ತಿನೇ ಬೆಂಗಳೂರು, ಮಾರ್ಜಿನಲಿ ಜಾಸ್ತಿ, ಬಿಕಾಸ್ 2000 ಒಳಗೆ ಬಂದ್ಬಿಟ್ಟಿದ್ವಿ ನಾವು. ಈಗ ಮತ್ತೆ 2000 ಒಂಚೂರು ವಸೂಲ್ ದಾಟ್ ಆ ಕಡೆ ನಿಂತಿದ್ದೀವಿ ಈಗ ಅಗೈನ್. ಬಟ್ ಸ್ಟಿಲ್ 2 ವಾರಕ್ಕೆ ಮುಂಚೆ 3 ವಾರಕ್ಕೆ ಮುಂಚೆ 1 ತಿಂಗಳಿಗೆ ಮುಂಚೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿರಲಿಲ್ಲ ಆ ಪರಿಪ್ರಮಾಣದಲ್ಲಿ ಏರಿತ್ತು ಬೆಂಗಳೂರಿನ ಸ್ಥಿತಿಗತಿ. ಈಗಂತೂ ದೊಡ್ಡ ಮಟ್ಟದಲ್ಲಿ ಸೋಂಕಿನ ಪ್ರಮಾಣ, ಸಾವಿನ ಪ್ರಮಾಣ, ಪಾಸಿಟಿವಿಟಿ ದರ ಅಷ್ಟು ಇಳಿತು, ಗುಣಮುಖ ಆಗ್ತಿರೋರು ಜಾಸ್ತಿ ಆದರು. ಬೆಂಗಳೂರತ್ತ ಮುಖ ಮಾಡ್ತಿದ್ದಾರೆ ಜನ, ಅನ್ಲಾಕ್ಗೆ ಮೊದಲೇ ನಗರಕ್ಕೆ ವಾಪಸ್ ಬರ್ತಿದ್ದಾರೆ. ಬಿಕಾಸ್ ಎಲ್ಲರಿಗೂ ಒಂದು ಕ್ಲೂ ಸಿಗಕ್ಕೆ ಶುರುವಾಯಿತು, ಇನ್ನೇನೆಲ್ಲ ಮುಗಿತಲ್ಲಪ್ಪ ವಾಪಸ್ ಕೆಲಸಕ್ಕೆ ಹೋಗೋಣ ನಾವು ಅಂತ. ಬೇರೆ ಜಿಲ್ಲೆ ರಾಜ್ಯಗಳಿಂದ ನಗರಕ್ಕೆ ವಾಪಸ್ ಬರ್ತಿದ್ದಾರೆ, ಹುಷಾರಾಗಿರ್ಬೇಕು. ಈಗ ಲಾಕ್ಡೌನ್ ಸಡಿಲಿಕ್ಕೆ ಸಮಯಕ್ಕೆ ಬೆಂಗಳೂರಿಗೆ ಜನ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಯಾವ ಥರ ವಾಹನ ದಟ್ಟಣೆ, ಟ್ರಾಫಿಕ್ ಡೆನ್ಸಿಟಿ ಹೇಗಿತ್ತು ನೋಡಿ. ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈಗ ಆಲ್ರೆಡಿ. ಅದು ತುಮಕೂರನ್ನ ಕನೆಕ್ಟ್ ಮಾಡೋದು ಯಶವಂತಪುರದಿಂದ ಆ ಕಡೆ, ಮೈಸೂರು ನಾಯಂಡಳ್ಳಿ ಬಿಟ್ಟು ಈ ಕಡೆ, ಹೊಸೂರು ರೋಡಲ್ಲಿ ಈ ಕಡೆ, ಹೊಸಕೋಟೆ ಕಡೆ ಈ ಕಡೆ, ಕೆ ಆರ್ ಪುರಂ ಕಡೆ, ಬೆಂಗಳೂರಿನ ಅಷ್ಟು ದಿಕ್ಕುಗಳಲ್ಲೂ ಈಗ ಹೊರಗಡೆಯಿಂದ ಒಳಗೆ ಬರೋರು ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್. ಹಂತ ಹಂತವಾಗಿ ಅನ್ಲಾಕ್ಗೆ ಸೂಚನೆ ಕೊಡ್ತಾರೆ. ಕೈಗಾರಿಕೆಗಳು ಓಪನ್ ಆಯಿತು ಲೈಟಾಗಿ. ತುಮಕೂರು ಬೆಂಗಳೂರು ರಸ್ತೆ 8ನೇ ಮೈಲಿ ಟ್ರಾಫಿಕ್ ಜಾಮ್ ಆಯಿತು. ಈ ನಡುವೆ ಮಡಿವಾಳ ಚೆಕ್ಪೋಸ್ಟ್ನಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರು ತಪಾಸಣೆ ಮಾಡೋಕ್ಕೆ ಶುರು ಮಾಡಿದ್ರು.
ಬೆಳಗ್ಗೆನೆ 10 ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ್ರು. ಓ, ಸೀಸ್ ಮಾಡೋ ಶುರು ಆಗಿದೆ. ಮುಂದಕ್ಕೆ ನಿನ್ನೆ ಒಂದು 32,000 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದು, ನಿಧಾನಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಅದೇ ಆಡಪ್ ಆಗ್ತಾ ಇದೆ. ಈಗ ಮತ್ತಷ್ಟು ಬೈಕ್ಗಳು ಸುಮ್ಮನೆ ಸುಮ್ಮನೆ ಓಡಾಡ್ತಿದ್ದಾರಲ್ಲ, ನೆನಪಿರಲಿ, ಯಾರೇನೇ ಹೇಳಿದ್ರು ಲಾಕ್ಡೌನ್ನ ರೀತಿ ರಿವಾಜ್ಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸೋಮವಾರ ತನಕ ಲಾಕ್ಡೌನ್ ಅನೌನ್ಸ್ ಆಗಿರೋದು, ಎಲ್ಲ ನಿಯಮಾವಳಿಗಳು ಅಲ್ಲಿ ತನಕ ಅಪ್ಲೈ ಆಗುತ್ತೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಬೆಂಗಳೂರಿನ ಮಡಿವಾಳ ಚೆಕ್ ಪೋಸ್ಟಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಇದಂತೂ ಬಹಳ ಕ್ರೂಷಿಯಲ್. ಅಂದರೆ ಬೇರೆ ಕಡೆಯಿಂದ ಬೆಂಗಳೂರಿನ ಒಳಗಡೆ ಬರೋರು ಅವ್ರನ್ನ ಹೆಂಗೆ ಸ್ಕ್ರೀನ್ ಮಾಡ್ತಿದ್ದಾರೆ, ಟೆಸ್ಟ್ ಮಾಡ್ತಾರಾ, ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಏನೋ ಸೋಂಕಿದೆ ಇಲ್ಲ, ಎ ಸಿಂಪ್ಟಮ್ಯಾಟಿಕ್ ಅಂತ ಯಾವ ರೀತಿ ಕ್ರಮ ತೆಗೆದುಕೊಳ್ತಿದ್ದಾರೆ. ಎಸ್ ಹರೀಶ್ ನಾಗರಾಜ್, ಅಂದರೆ ಈಗ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ, ಪಾಸಿಟಿವ್ ಕೇಸ್ ಕಡಿಮೆ ಆಗ್ತಾ ಇರುವ ನಿಟ್ಟಿನಲ್ಲಿ ಈಗ ಅನ್ಲಾಕ್ ಮಾಡ್ಕೊಳೋಕ್ಕೂ ಕೂಡ ಎಲ್ಲ ಒಂದು ಬಹುತೇಕವಾಗಿ ಬೆಂಗಳೂರಿನಲ್ಲಿ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಈಗ ಸರ್ಕಾರ ಮಟ್ಟದಲ್ಲಿ ಸಭೆ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡಿದೆ. ಜೊತೆಯಲ್ಲಿ ಈಗ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರುವಂಥ ಸಂಖ್ಯೆ ಕೂಡ ಅನ್ಲಾಕ್ ಆದಮೇಲೆ ಎಲ್ಲ ಕೂಡ ಈಗಿನ ಬೆಂಗಳೂರನ್ನು ಬಿಟ್ಟು ಹೋಗಿದ್ರು ಎಲ್ಲ ಕೂಡ ವಾಪಸ್ ಆಗುವಂತಹ ಎಲ್ಲ ಒಂದು ಸಿದ್ಧ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಹೊರ ಗಡಿ ಭಾಗಗಳಲ್ಲಿ ಯಾರು ಸೋಂಕಿನ ಇರ್ತದೆ ಅವರು ಅಂಥವ್ರನ್ನ ತಪಾಸಣೆ ಮಾಡೋಕ್ಕೆ ಆಯಾ ಜಿಲ್ಲಾಡಳಿತ ಕೂಡ ಈಗ ಒಂದು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ಅದಲ್ಲದೆ ಈಗ ಏನು ತಮಿಳುನಾಡಿನ ಒಂದು ರಾಜ್ಯದಿಂದಲೇ ಈಗ ಬೆಂಗಳೂರಿಗೆ ಅಂದರೆ ಬೆಂಗಳೂರಿನಲ್ಲಿ ಜಿಗಣಿ ಈ ಭಾಗಗಳಲ್ಲಿ ಒಂದು 75,000 ಮಂದಿ ಇಲ್ಲಿಗೆ ಬರ್ತಾರೆ ಅನ್ನೋ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ. ಆ ಲಿಸ್ಟನ್ನು ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂಥವ್ರನ್ನ ಅಲ್ಲೇ ಅಂಥವ್ರನ್ನ ಏನು ಸಿಂಟಮ್ಸ್ ಯಾರಿರ್ತಾರೆ, ಸಿಂಟಮ್ಸ್ ಇರುವಂಥ ವ್ಯಕ್ತಿಗಳನ್ನ ಪತ್ತೆ ಹಚ್ಚೋದಾಗಿರ್ಬೋದು, ಜೊತೆಗೆ ಅಲ್ಲಿಂದ ಯಾರು ಇಲ್ಲಿ ಬರ್ತಾರೆ ಅಂತ ಅನ್ನೋ ಬಗ್ಗೆ ಕೂಡ ಸ್ಥಳೀಯವಾಗಿ ಪಂಚಾಯತಿ ಮಟ್ಟದಲ್ಲಿ ಒಂದು ವಾರ್ಡ್ ಮಟ್ಟದಲ್ಲಿ ಮೆಂಬರ್ ಸದಸ್ಯರು ಇರ್ತಾರೆ ಅಂಥವರೆಲ್ಲ ಕೂಡ ಅಂಥವ್ರನ್ನ ಲಿಸ್ಟ್ ಮಾಡಿಕೊಂಡು ಅವರಿಗೆ ರ್ಯಾಂಡಮ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಹರೀಶ್ ನಾಗರಾಜು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಸೋಂಕು ಇಳಿಮುಖ ಆಯಿತು, ಮೂರನೇ ಅಲೆ ಆತಂಕ ಇನ್ನೂ ಇದೆ. ಅನಾಹುತ ತಡೆಯೋದಕ್ಕೆ ಸಿದ್ಧತೆ, ತಜ್ಞರ ಸಲಹೆಗೆ ಮನ್ನಣೆ. ಗೃಹ ಇಲಾಖೆ ಜೊತೆ ಪ್ರಧಾನಿ ಸಭೆ. ಈ ಹೊತ್ತಿನ ಸ್ಪೆಷಲ್, ಮೂರನೇ ಅಲೆ ಆತಂಕ. ಜೂನ್ ಮೊದಲ ವಾರದಲ್ಲಿ ಒಂಚೂರು ಸಮಾಧಾನ ಏನಪ್ಪ ಅಂದರೆ ಎರಡನೇ ಅಲೆ ಮುಗಿತಾ ಬಂತಪ್ಪ ಸದ್ಯಕ್ಕೆ ಅಂತ. ಇನ್ನೆರಡು ತಿಂಗಳು ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಮೂರನೇ ಅಲೆ ಆತಂಕ ಇದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮೂರನೇ ಅಲೆಯ ಆತಂಕ. ತಜ್ಞರ ಸಲಹೆಯಿಂದ ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಮೂರನೇ ಅಲೆ ಎದುರಿಸೋದಕ್ಕೆ ಇವಾಗಲಿಂದಲೇ ತಯಾರಿ ಮಾಡ್ಕೋತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಒಂದರಿಂದ ಎರಡನೇ ಅಲೆಗೆ ಹೋಗಬೇಕಾದ್ರೆ ಒಂದಷ್ಟು ತಪ್ಪುಗಳಾಗೋಗಿದೆ. ಈಗ ಎರಡರಿಂದ ಮೂರನೇ ಅಲೆ ಅಂದಾಗ ಮತ್ತೆ ಅದೇ ಥರ ತಪ್ಪುಗಳಾದರೆ, ಸೊ ಹಾಗಾಗಿ ಈಗಲೇ ಎಚ್ಚೆತ್ತರ ಕಾಣಿಸ್ತಾ ಇದೆ. ಪ್ರೊಆಕ್ಟಿವ್ನೆಸ್ ತೋರಿಸ್ತಾ ಇದ್ದಾರೆ. ಕೇಂದ್ರದಿಂದ ಬರ್ತಿರುವಂಥ ಮಾಹಿತಿ, ಗೃಹ ಇಲಾಖೆ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತು ಬೆಳಗ್ಗೆ 11 ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸ್ತಾರೆ. ಗೃಹ ಸಚಿವ ಅಮಿತ್ ಶಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನೂ ಹಲವಾರು ಸಚಿವರು ಕೂಡ ಇದ್ದೇ ಇರ್ತಾರೆ. ಕೇಂದ್ರ ಸಚಿವರು, ಅಧಿಕಾರಿಗಳು ತಜ್ಞರ ಜೊತೆ ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮೂರನೇ ಅಲೆ ಎದುರಿಸುವ ಸಿದ್ಧತೆಗಳ ಕುರಿತು ಪರಿಶೀಲನೆ ಮಾಡ್ತಾರೆ. ಚಿಕಿತ್ಸೆ, ಆಮ್ಲಜನಕದ ಪೂರೈಕೆ, ಆಸ್ಪತ್ರೆಗಳ ಸಿದ್ಧತೆ, ಎಲ್ಲದರ ಬಗ್ಗೆ ಇವತ್ತು ಚರ್ಚೆ ನಡೆಸ್ತಾರೆ. ಜಮ್ಮು ಕಾಶ್ಮೀರ ಅಮರನಾಥ್ ಯಾತ್ರೆ ಮಾಡಬೇಕಾ ಬೇಡವಾ, ಹೇಗಾಗಬೇಕು, CAA ಬಗ್ಗೆ ಕೂಡ ಚರ್ಚೆಯಾಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಈ ಕ್ಷಣ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಇವತ್ತು ಬೆಳಗ್ಗೆ 11 ನರೇಂದ್ರ ಮೋದಿಯವರು ಗೃಹ ಇಲಾಖೆಯ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್. ತಜ್ಞರ ಸಲಹೆ ಪಡ್ಕೋತಾರೆ ಇವತ್ತು, ಬಿಕಾಸ್ ಈಗಾಗಲೇ ಅಲರ್ಟ್ ಅಂತೂ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಏನೋ ಮೂರನೇ ಅಲೆಯನ್ನು ಎದುರಿಸೋದಕ್ಕೆ ಸಮರೋಪಾದಿಯಲ್ಲಿ ಮೊದಲೇ ತಯಾರಾಗಬೇಕು ಅನ್ನೋದು. ಮೊದಲನೇ ಅಲೆಯಿಂದ ಎರಡನೇ ಅಲೆ ಬಂದಾಗ ಯಾರು ಅಂದ್ಕೊಳ್ಳದೇ ಇರುವಂಥ ಒಂದಷ್ಟು ಬೆಳವಣಿಗೆ ಆಗೋಯಿತು. ಅದರಿಂದ ಕೇಂದ್ರ ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಮೂರನೇ ಅಲೆಯ ಬಗ್ಗೆ ಅಲರ್ಟ್ ಇರೋದ್ರಿಂದ
ಅದರಲ್ಲೂ ಮಕ್ಕಳಿಗೆ ಅಂತ ಒಂದಿದೆ. ಸೊ ಹಾಗಾಗಿ ಇನ್ನೂ ಹುಷಾರಾಗಿರಬೇಕು, ಎಲ್ಲೂ ಯಾವುದೇ ರೀತಿಯಲ್ಲಿ ಕೂಡ ಲೋಪ ಆಗಬಾರ್ದು. ಎಲ್ಲೂ ಯಾವುದು ಕಡಿಮೆ ಆಗೋಯ್ತು ನಮ್ಗೆ ಗೊತ್ತಾಗಲಿಲ್ಲ ಅಂತ ಇವಾಗ ಅಂದ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ ಮೂರನೇ ಅಲೆಯ ಆತಂಕ ಇರೋದ್ರಿಂದ ಜೂನ್ ಮೊದಲ ವಾರ ಎರಡನೇ ವಾರದಲ್ಲೇ ಅದ್ರ ಬಗ್ಗೆ ಗಮನ ಹರಿಸಿ ಜುಲೈ ಅಷ್ಟೊತ್ತಿಗೆ ಎಲ್ಲ ತಯಾರಿ ಮಾಡಿಕೊಂಡ್ರೆ ಆಗಸ್ಟ್ಗೆ ಸೂಪರ್ ಅಂತ ನಾವು ಯುದ್ಧ ಮಾಡೋ ಥರ ರೆಡಿಯಾಗಿದ್ದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರಲಿ ಬಿಡಲಿ ನಾವಂತೂ ರೆಡಿಯಾಗಿರ್ತೀವ. ಸೊ ಹಾಗಾಗಿ ಬರದೇ ಹೋದರೆ ಸಂತೋಷ, ಬಂದರೆ ಫೇಸ್ ಮಾಡಿ ಅದನ್ನು ಪ್ಲ್ಯಾಂಡಾಗಿ ಎದುರಿಸಿದಾಗ ಒಂದು ಸಮಾಧಾನ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳು ಇವತ್ತು ಗೃಹ ಇಲಾಖೆಯ ಜೊತೆ ಸಭೆ, ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಭಾಗವಹಿಸ್ತಾರೆ, ಮತ್ತು ಎಲ್ಲ ಸೀನಿಯರ್ ಲೀಡರ್ಸ್ಗಳು ಯಾರಿದ್ದಾರೆ, ಸಚಿವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಮಕ್ಕಳ ತಜ್ಞರು ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡ್ತಾರೆ. ಜಮ್ಮು ಕಾಶ್ಮೀರದ ಸ್ಥಿತಿ, ಅಮರನಾಥ್ ಯಾತ್ರೆ ಭಾಳ ಕಷ್ಟ ಇದು, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು, ಸಿಎಎ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಂತೆ. ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಹಬ್ಬದ ಮುನ್ಸೂಚನೆ, ಕೊರೋನಾ ಬೆನ್ನಲ್ಲೇ ಪ್ರವಾಹದ ಟೆನ್ಷನ್, ಕೊಡಗಿನ ಗ್ರಾಮಗಳಲ್ಲಿ ಸೋಂಕು ಹೆಚ್ಚಳದ ಭೀತಿ. ಇವತ್ತಿನ ಸ್ಪೆಷಲ್ ಇದು ಮಳೆ ಟೆನ್ಷನ್. ನಾವು ಈ ಮುಂಚೆ ಕೂಡ ನೋಡಿದ್ದೀವಿ, ಈಗಲೂ ಅದೇ ಆತಂಕ ಅಂತೂ ಖಂಡಿತವಾಗ್ಲೂ ಇದೆ. ಅದು ಕೊಡಗಿನಲ್ಲಿ ಕೊರೋನಾ ಇದೆ ನಿಜ, ಅದ್ರ ಜೊತೆ ಜೊತೆಗೆ ಪ್ರವಾಹದ ಟೆನ್ಷನ್ ಕೂಡ ಇದೆ. ಮಳೆ ತೀವ್ರಗೊಂಡಲ್ಲಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಿಸಬೇಕಾಗುತ್ತೆ. ಪ್ರವಾಹದ ನಡುವೆಯೇ ಕೋವಿಡ್ ಹರಡುವ ಆತಂಕ ಕೂಡ ಇದೆ. ಬ್ರೇಕಿಂಗ್ ನ್ಯೂಸ್. ಪ್ರವಾಹ ಬಂದರೆ ನೂರಾರು ಕುಟುಂಬಗಳನ್ನು ಸ್ಥಳಾಂತರ ಮಾಡಬೇಕು, ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದು ಅನಿವಾರ್ಯ ಆಗುತ್ತೆ. ಕಾಳಜಿ ಕೇಂದ್ರಗಳಲ್ಲಿ ಸೋಂಕು ಹರಡುವ ಭೀತಿ ಇದ್ದೇ ಇರುತ್ತೆ, ಬಿಕಾಸ್ ಎಲ್ಲರನ್ನೂ ಒಂದೇ ಕಡೆ ಗುಡ್ಡೆ ಹಾಕೋಕ್ಕಾಗಲ್ವಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗು ಹುಷಾರಾಗಿಟ್ಕೋಬೇಕು, ಅದೆಲ್ಲ ಭಾಳ ಭಾಳ ಕಷ್ಟ. ಈಗಲೇ ರೆಡಿ ಆಗಬೇಕು ಕೊಡಗು ಕಡೆ. ನೆಲ್ಯ, ಹೊದಕೇರಿ, ಸಿದ್ದಾಪುರ, ಗುಹ್ಯ, ಕುಂಬಾರಗುಂಡಿ ಇಲ್ಲೆಲ್ಲ ಸೋಂಕಿದೆ. 200ಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ಇದೆ. ಸಾಕಷ್ಟು ಮನೆಗಳು ಸೀಲ್ ಡೌನ್ ಮಾಡಿದ್ದಾರೆ. ಕಾಳಜಿ ಕೇಂದ್ರಗಳಲ್ಲಿ ಸೋಂಕು ಹರಡುವ ಭೀತಿ ಇದ್ದೇ ಇದೆ. ಪ್ರವಾಹ ಎದುರಿಸುವ ಗ್ರಾಮಗಳಲ್ಲಿ ವ್ಯಾಕ್ಸಿನ್ ವಿತರಣೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹೌದು, ಡೆಫಿನೆಟ್ಲಿ 18 ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ವ್ಯಾಕ್ಸಿನ್ ವಿತರಣೆಗೆ ಆಗ್ರಹಿಸ್ತಾ ಇದ್ದಾರೆ. ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ವ್ಯಾಕ್ಸಿನ್ಗೆ ಒತ್ತಾಯ ಮಾಡ್ತಿದ್ದಾರೆ. ಇದು ಕೊಡಗು ಕಡೆ ಆಗಬೇಕಾದಂತಹ ಕೆಲಸ, ವೆರಿ ವೆರಿ ಇಂಪಾರ್ಟೆಂಟ್. ಮಳೆ ಹೆಚ್ಚು ಬಂದು ಗುಡ್ಡ ಕುಸಿತ, ಸ್ಲೈಡಿಂಗು ಈ ಥರದ್ದೆಲ್ಲ ಆಗೋದ್ರೆ ಭಾಗಮಂಡಲ ಸುತ್ತಮುತ್ತ ಆತಂಕ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಮಳೆ ಹೆಚ್ಚು ಅಲ್ಲೇ ಬರೋದು. ಹತ್ತತ್ರ ಏನಿಲ್ಲ ಅಂದರೂ 60ಕ್ಕೂ ಹೆಚ್ಚು ಗ್ರಾಮಗಳು ಈ ಪ್ರವಾಹದ ಭೀತಿಯನ್ನು ಎದುರಿಸುತ್ತೆ. ಹಾಗಾಗಿ ಅವ್ರನ್ನೆಲ್ಲ ಕಾಳಜಿ ಕೇಂದ್ರದಲ್ಲಿ ಇರಿಸ್ತೀವಿ ಅಂತ ಓದ್ ಸರಿನೋ ಅದ್ರೋದ್ ಸರಿ ಥರ ಮಾಡೋ ಥರ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲೆಲ್ಲ ಒಟ್ಟಿಗೆ ಇದ್ದುಬಿಟ್ರೆ ಮುಗೀತು ಕತೆ. ಆಮೇಲೆ ಮೊದಲೇ ಕೊರೋನಾ ಯಾರು ಒಬ್ಬರಿಗಿದ್ರೆ ಅಲ್ಲಿನ ನಂತರದ ಆತಂಕಕಾರಿ ಬೆಳವಣಿಗೆಯನ್ನು ಊಹೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎರಡು ವರ್ಷದಿಂದ 2018 3 ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದದ್ದು, ಜನ ಒದ್ದಾಡಿದ್ದು, ಇನ್ನೂ ಎಷ್ಟೋ ಜನಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಹಂಗೆ ನೋಡಕ್ಕೆ ಹೋದರೆ. ಸೊ ಹಾಗಾಗಿ ದೊಡ್ಡ ಅಲರ್ಟ್ ಕೊಡಗು ಜಿಲ್ಲೆಗೆ. ಪ್ರಳಯ ಆದಂತಹ ಸಂದರ್ಭದ ಒಳಗಡೆ ಪ್ರಳಯದಲ್ಲಿ ಬಿದ್ದೋಗಿರತಕ್ಕಂಥ ಮನೆಗಳನ್ನು ಕಟ್ಟಿಕೊಡ್ಲಿಕ್ಕೆ ಇರತಕ್ಕಂಥ ಏನು ವಿಶೇಷ ಕಾಳಜಿ ಏನಿತ್ತು, ಆ ವಿಶೇಷ ಕಾಳಜಿ 23 ವರ್ಷಗಳಿಂದ ವನವಾಸವಾಗ್ತಾ ಇರತಕ್ಕಂಥಾಗ ನಿರಂತರ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಡಿಸತಕ್ಕಂಥದ್ರಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಯಾವುದೇ ರೀತಿಯಲ್ಲಿರತಕ್ಕಂತಹ ಕೆಲಸಗಳನ್ನು ಮಾಡಲಿಲ್ಲ, ಬೇಜವಾಬ್ದಾರಿತನಗಳಿಂದ ಇವತ್ತೇನಾಗಿದೆ ಅಂದರೆ ಈಗ ಪ್ರಳಯ ಬಂದಿದೆ. ಎಲ್ಲಿ ಹೋಗಬೇಕು ಅನ್ನತಕ್ಕಂಥ ಪರಿಹಾರ 23 ವರ್ಷಗಳಿಂದ ಕಾಣಲಿಕ್ಕಾಗಿಲ್ಲ. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, 23 ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಒಂದು ಕಾಯಂ ಆಗಿರತಕ್ಕಂಥ ಪರ್ಮನೆಂಟ್ ಆಗಿರತಕ್ಕಂಥ ರೀತಿಯ ಕೆಲಸಗಳಿಗೆ ಕೊಟ್ಟು ಅವ್ರಿಗೆ ಮನೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥ ಬೇಡಿಕೆ. ಇಲ್ಲಾಂದರೆ ಮಳೆ ಬಂದಾಗ ಅಲ್ಲಿ ಕಾಯಿಲೆಗಳು ಹೆಚ್ಚಾಗೋ ಪರಿಸ್ಥಿತಿಗಳು ಜಾಸ್ತಿ ಆಗ್ತದೆ, ಆಗ ನಮಗೂ ಅದು ಸಮಸ್ಯೆ ಆಗ್ತದೆ. ಅದನ್ನ ಆದಷ್ಟು ಸರಿಪಡಿಸ್ಲಿಕ್ಕೆ ನಾವು ಒತ್ತಡ ಹಾಕ್ತೀವಿ ಆಗಲಿ ಅಂತೇಳೋದು. ಮತ್ತು ಮನೆ ವ್ಯವಸ್ಥೆ ಅವ್ರಿಗೆ ಇನ್ನೂ ಆಗಿಲ್ಲ,
ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಆಗಲಿ, ಅವರೆಲ್ಲ ಅಲ್ಲಿಗೆ ಹೋಗ್ಲಿ, ಸುರಕ್ಷಿತವಾಗಿ ಇರಲಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಡಿಕೇರಿಯಿಂದ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರವಿ. ಗುಡ್ ಮಾರ್ನಿಂಗ್ ಅರಿಶ್ನ. ಮಳೆ ಹೆಚ್ಚಾದ್ರೆ, ಸ್ಲೈಡಿಂಗ್ ಜಾಸ್ತಿ ಆದ್ರೆ ಕೊಡಗು ಯಾವ ಪ್ರಮಾಣಕ್ಕೆ ಹಾನಿ ಆಗುತ್ತೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಈಗ ಕೊರೋನಾ ಕೂಡ ಜೊತೆಗಿದೆ, ಜಿಲ್ಲಾಡಳಿತ ಏನೆಲ್ಲ ಕ್ರಮ ತೆಗೆದುಕೊಳ್ತಿದ್ದಾರೆ? ಹರೀಶ್ ನಾಗರಾಜ್, ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಏನು ಪ್ರವಾಹ ಪೀಡಿತ ಪ್ರದೇಶಗಳಾಗುವಂತಹ ಸಾಧ್ಯತೆ ಇದೆ ಅಂತ ಎಲ್ಲಾ ಪ್ರದೇಶಗಳಿಗೂ ಆಗ್ಲೇ ವಿಸಿಟ್ ಅನ್ನ ಮಾಡಿ ಅಧಿಕಾರಿಗಳನ್ನು ಕೂಡ ಕಳಿಸಿ ವೀಕ್ಷಣೆಯನ್ನ ಮಾಡ್ತಿರುವಂತದ್ದು, ಮತ್ತೆ ಈಗಾಗಲೇ NDRF ತಂಡನು ಕೂಡ ಜಿಲ್ಲೆಯಲ್ಲಿ ಒಂದು ತುಕಡಿ ಈಗಾಗಲೇ ಬೀಡನ್ನ ಬಿಟ್ಟಿರುವಂತದ್ದು. ಆದ್ರೆ ಕಳೆದ 3 ವರ್ಷದಿಂದ ಏನು ಮಳೆ ಬರ್ತಿತ್ತು, ಪ್ರವಾಹ ಆಗ್ತಿತ್ತು, ಅದರ ನಡುವೆ ಈ ವರ್ಷ ಕೋವಿಡ್ ನ ಆತಂಕ ಇರುವಂತದ್ದು. ಸೊ ಒಂದ್ ವೇಳೆ ಏನಾದ್ರೂ ಆ ರೀತಿ ಪ್ರವಾಹ ಆಗಿದೆ ಆದಂತಹ ಸಂದರ್ಭದಲ್ಲಿ ಕೋವಿಡ್ ಒಂದ್ ಕಡೆ ಇರುವಂತದ್ದು, ಸೊ ಈ ಸಂದರ್ಭದಲ್ಲಿ ಜನರನ್ನ ಸ್ಥಳಾಂತರ ಮಾಡಿದ್ದೇ ಆಗಿದ್ದಲ್ಲಿ, ಸೊ ಎಲ್ಲಿ ಕಾಳಜಿ ಕೇಂದ್ರಗಳಲ್ಲಿ ಮತ್ತೆ ಆ ಒಂದು ಕೋವಿಡ್ ಸೋಂಕು ಎಲ್ರಿಗೂ ಕೂಡ ಹರಡ್ಬಿಡುತ್ತ ಅನ್ನಂತಹ ಆತಂಕ ಇರುವಂತದ್ದು. ಒಂದ್ ಕಡೆ ಪ್ರವಾಹ ಬಂದು ಅಥವಾ ಭೂಕುಸಿತ ಆಗಿ ಜನರ ಪ್ರಾಣಹಾನಿ ಕೂಡ ಆಗುವಂತಹ ಸಾಧ್ಯತೆ ಇದೆ ಅನ್ನಂತಹ ಆತಂಕ ಇರೋದ್ರ ಒಳಗಡೆನೆ, ಒಂದ್ ಕಡೆ ಸೋಂಕು ಹರಡಿ ಎಲ್ಲಿ ಪ್ರಾಣ ಅಪಾಯಗಳು ಆಗುತ್ತೋ ಅನ್ನಂತಹ ತೀವ್ರತರವಾದಂತಹ ಆತಂಕ ಇರುವಂತದ್ದು. ಹೀಗಾಗಿ ಜನರೆಲ್ಲರೂ ಕೂಡ ನಮ್ಗೆ ಈಗಾಗಲೇ ವ್ಯಾಕ್ಸಿನ್ ನ ಕೊಡಬೇಕು, ಏನು 18 ವರ್ಷದ ಮೇಲ್ಪಟ್ಟಂತಹ ಎಲ್ರಿದ್ರೆ ಎಲ್ರೂ ಕೂಡ ವ್ಯಾಕ್ಸಿನ್ ನ ಕೊಡಬೇಕು, ಮತ್ತೆ ಅದ್ರ ಜೊತೆಗೆ ಕಾಳಜಿ ಕೇಂದ್ರಗಳಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನ ಮಾಡಬೇಕು, ಮತ್ತೆ ಎಲ್ರಿಗೂ ಕೂಡ ಅಂತರವನ್ನ ಕಾಯ್ದು ಇರಿಸಿಕೊಂಡು ಇರ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋಂಥದ್ದು ಜನರ ಆಗ್ರಹ ಆಗಿರುವಂತದ್ದು. ಆದ್ರೆ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನೋಂಥದ್ದನ್ನ ಇನ್ನು ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಇನ್ನು ಕೂಡ ಜಿಲ್ಲೆಗೆ ಬರಲಿಲ್ಲ, ಸೊ ಇನ್ನು 45+ ಮಾತ್ರನೇ ಈಗ ಕೊಡ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಸೊ ಆದ್ರೆ ಎಲ್ಲೆಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಾಗುವಂತಹ ಸಾಧ್ಯತೆ ಇದೆ ಆ ಪ್ರದೇಶದ ಎಲ್ಲ ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸುಮಾರು 60ಕ್ಕೂ ಹೆಚ್ಚು ಹಳ್ಳಿಗಳು ಆ ಪ್ರದೇಶಗಳಲ್ಲಿ ಬರ್ತವೆ. ಸೊ ಹಾಗಾಗಿ ಸಾವಿರಾರು ಜನರಿಗೆ ವ್ಯಾಕ್ಸಿನ್ ನ ಕೊಡ್ಬೇಕಾಗುತ್ತೆ. ಸೊ ಆ ಕೆಲಸವನ್ನ ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ರವಿ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ, ಮಗದೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಜಿಲ್ಲಾಡಳಿತ ಹಾಗೂ ವೈದ್ಯರು ಹಗಲಿರುಳು ಶ್ರಮ ಪಟ್ಟಿದ್ದಾರೆ, ಜಿಲ್ಲೆಯಲ್ಲಿ ಈಗ ಕೊರೋನಾ ಕಂಟ್ರೋಲ್ ಬರ್ತಾ ಇದೆ. ಕಾಫಿನಾಡಲ್ಲಿ 2.5 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 90 ಗರ್ಭಿಣಿಯರಿಗೆ ಸೋಂಕು ತಗಲಿತ್ತು. ಈಗಾಗಲೇ 8 ಗರ್ಭಿಣಿಯರಿಗೆ ಡೆಲಿವರಿ ಆಯಿತು, 4ವರಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ದಾರೆ, ಉಳಿದ 4ವರಿಗೆ ನಾರ್ಮಲ್ ಡೆಲಿವರಿ ಆಗಿದೆ. ಇನ್ನು ಹಸುಗೂಸುಗಳು ಕೂಡ ಸೋಂಕಿಗೆ ತುತ್ತಾಗಿದ್ರು. ವೈದ್ಯರ ಹಗಲಿರುಳಿನ ಶ್ರಮದಿಂದ ಸದ್ಯ ತಾಯಿ ಮಕ್ಕಳು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಜಿಲ್ಲಾಡಳಿತ 3ನೇ ಎದುರಿಸೋದಕ್ಕೆ ಈಗ ಸಜ್ಜಾಗ್ತಿದ್ದಾರೆ. ಅಪೌಷ್ಟಿಕತೆ ಇರುವ ಮಕ್ಕಳನ್ನು ಪತ್ತೆ ಮಾಡಿ ಅವರಿಗೆ ಪೌಷ್ಟಿಕ ಆಹಾರ ನೀಡುವ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಸೆಕೆಂಡ್ ವೇವ್ ಅಂದರೆ ಹೆಚ್ಚು ಕಮ್ಮಿ March 5 May 8 ನಮಗೆ 90 ಗರ್ಭಿಣಿಯರಿಗೆ ಕೋವಿಡ್ ಪಾಸಿಟಿವ್ ಕೇಸಸ್ ಬಂದಿದೆ. ಆ 90ರಲ್ಲಿ ಇದುವರೆಗೆ 8 ಕೇಸು ಡೆಲಿವರಿ ಆಗಿದೆ. ಅದರಲ್ಲಿ ಆ 8 ಕೇಸಲ್ಲಿ 4 ಸಿಸರಿಯನ್ನು, 4 ನಾರ್ಮಲ್ ಡೆಲಿವರಿ ಆಗಿದೆ. ಆ 8 ಏನು ಡೆಲಿವರಿ ಆಗಿತ್ತು ಅದರಲ್ಲಿ ಒಂದು ಮಗು ಡೆಲಿವರಿ ಆದಮೇಲೆ ಒಂದು ಮಗು ಪಾಸಿಟಿವ್ ಬಂದಿತ್ತು. ಈಗ 8 ಗರ್ಭಿಣಿಯರು ಪ್ಲಸ್ ಒಂದು ಮಗು ಏನು ಪಾಸಿಟಿವ್ ಇತ್ತು ಅಷ್ಟು ಜನನೂ ಹುಷಾರಾಗಿದ್ದಾರೆ. ನೆಕ್ಸ್ಟ್ 3rd wave ಏನು ಬರುತ್ತೆ ಅಂತ ಬರುವಾಗ ಮಕ್ಕಳಿಗೆ ಜಾಸ್ತಿ ಕಾಡುತ್ತೆ ಅನ್ನೋದು ನಮಗೆ ಮಾಹಿತಿ ಬಂದಿದೆ. ಅದಕ್ಕೋಸ್ಕರ ಅಪೌಷ್ಟಿಕತೆಯಿಂದ ಕೂಡಿದಂಥ ಮಕ್ಕಳು, ಅಂಥ ಮಕ್ಕಳು ಏನಾದ್ರು ಎಲ್ಲಿದ್ದಾರೆ ಅವ್ರನ್ನಲ್ಲಿ ಈಗಾಗಲೇ ಗುರುತಿಸಿದ್ದೀವಿ, ಅವರಿಗೆ ಹೆಚ್ಚಿನ ಆಹಾರ ಕೊಡೋ. ಈಗ ಒಂದೊಳ್ಳೆ ಕೆಲಸದ ಬಗ್ಗೆ ಮತ್ತು ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳೋ ಟೈಮ್. ಒಂದು ಗ್ರಾಮ, ಅದು ವಿಜಯಪುರ ಜಿಲ್ಲೆಯಲ್ಲಿದೆ. ಆ ಇಡೀ ಗ್ರಾಮದಲ್ಲಿ ಯಾಕೆ ರಾಜ್ಯಕ್ಕೆ ಮಾದರಿ ಆಯಿತು ಅಂದರೆ, 2ನೇ ಅಲೆ ಆರಂಭದಿಂದಲೂ ಕೂಡ ಈ ಗ್ರಾಮದಲ್ಲಿ ಒಂದೇ ಒಂದು ಕೊರೋನಾ ಕೇಸ್ ಕಾಣಿಸ್ಕೊಂಡಿಲ್ಲ. ಈ ಮೂಲಕ ವಿಜಯನಗರ ಜಿಲ್ಲೆಯ ಹ್ಯಾರಡ ಗ್ರಾಮ ಮಾದರಿಯಾಗಿದೆ. ಗ್ರಾಮದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ವಾವ್! ಈ ಗ್ರಾಮದಲ್ಲಿ ಕೋವಿಡ್ ನಿಯಮಗಳನ್ನು ಎಲ್ಲರೂ ಕೂಡ ಚಾಚೂ ತಪ್ಪದೇ ಪಾಲಿಸ್ತಾರೆ. ಅಷ್ಟೇ ಅಲ್ಲ, GPS ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಗ್ರಾಮಕ್ಕೆ ಹೊರಗಿನಿಂದ ಯಾರು ಬಂದರೂ 15 ದಿನ ಮುಲಾಜಿಲ್ಲದೆ ಕ್ವಾರಂಟೈನ್ ಇರಬೇಕು, ಅದು ಕಂಪಲ್ಸರಿ. ಪ್ರತಿ ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತರು ಕೊರೋನಾ ಜಾಗೃತಿ ಮೂಡಿಸ್ತಿದ್ದಾರೆ. ಹಾಗಾಗಿ 5,000 ಜನ ಇರೋ ಒಂದು ಗ್ರಾಮ ಹ್ಯಾರಡ ಅಂತ ವಿಜಯನಗರ ಜಿಲ್ಲೆಯಲ್ಲಿದೆ. ಆ ಜಿಲ್ಲೆಯಲ್ಲಿ ಇಡೀ ಸೆಕೆಂಡ್ ವೇವ್ನಲ್ಲಿ ಯಾರೊಬ್ಬರಿಗೂ ಕೊರೋನಾ ಸೋಂಕು ಬಂದಿಲ್ಲ. ಈ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಕೊರೋನಾ ಮುಕ್ತ ಗ್ರಾಮವಾಗಿದೆ. ಈ ಕೊರೋನಾ ಮುಕ್ತ ಗ್ರಾಮಕ್ಕೆ ಕೊರೋನಾ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ ಸರ್. ಗ್ರಾಮದಲ್ಲಿ ಪ್ರತಿ ದಿನಾನೂ ನಾವು ಅವರಿಗೆ
ಗ್ರಾಮದಲ್ಲಿ ಅನೌನ್ಸ್ಮೆಂಟ್ ಮಾಡೋದಾಗಲಿ, ಟ್ಯಾಂಪ್ಟಮ್ ಹಾಕ್ಸೋದಾಗಲಿ ಪ್ರತಿದಿನ ಮಾಡಿದ್ವಿ. ಆಮೇಲೆ ಸ್ವಚ್ಛತೆಯನ್ನು ಮಾಡಿದ್ವಿ. ಆಮೇಲೆ ಸಿಂಪ್ಟಮ್ಸ್ ಕಂಡು ಬಂದ ಸಿಂಪ್ಟಮ್ಸ್ಗಳಿಗೆ ಇಂದೇನೆ ಅವರಿಗೆ ಮಾತುಗಳನ್ನು ನಾವು ಮನೆ ಮನೆಗೆ ಭೇಟಿ ಆಗಿಬಿಟ್ಟು ಅವರಿಗೆ ನಾವು ಕೊಟ್ಟಿದ್ದೀವಿ ಸರ್. ಜಿ ಪಿ ಕಾರ್ಪ ಸಮಿತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಸಿಬ್ಬಂದಿ ಸೇರಿ ಒಂದು ಗ್ರಾಮ ಪಂಚಾಯತಿ ಫ್ಯಾಮಿಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸರ್. ರಚನೆ ಮಾಡಿಬಿಟ್ಟು ಅವರಿಗೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಟುಂಬಗಳು ಸಮಿತಿ ವಾಲಂಟಿಯರ್ಸ್ಗೆ 50 ಕುಟುಂಬಗಳು ಹಂಚಿಕೆ ಮಾಡಿದೆ ಸರ್. ಅವ್ರು ಪ್ರತಿದಿನ ಹೋಗ್ಬಿಟ್ಟು ಅವ್ರ ಮನೆಯ ಆರೋಗ್ಯವನ್ನು ವಿಚಾರ ಮಾಡ್ಕೊಂಡು ನಮ್ಮ ಗ್ರಾಮದಲ್ಲಿ ನಾವು ಫಸ್ಟು COVID-19 ಎರಡನೇ ಅಲೆ ಬಂದಾಗ FPF ವಾಲಂಟಿಯರ್ಸ್ಗೆ 50 ಕುಟುಂಬಗಳನ್ನು ಸರ್ವೆ ಮಾಡಲಿಕ್ಕೆ ಹೇಳಿ ಅಲ್ಲಿ ಬಂದಂಥ ಎಲ್ಲಿ ಸಿಂಪ್ಟಮ್ಸ್ಗಳಿಗೆ ಪ್ರತ್ಯೇಕವಾಗಿ ಅವರಿಗೆ ನೋಟ್ ಮಾಡಿಕೊಂಡು ಅವ್ರ ಮನೆಗಳಿಗೆ ನಾವು ಮೆಡಿಸಿನನ್ನು ಕೊಟ್ಟು ಮೆಡಿಸಿನ್ ಕಿಟ್ಟನ್ನು ಮೊನ್ನೆ ನಮ್ಮ ಅಡುಗೆ ಇಲ್ಲಿಗೆ ಈ ಮುಂಜಾನೆಯ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋದಿಂದ ಹೊರಗೆ ಹೋಗ್ಬೇಕಾದ್ರೆ ಮಾಸ್ಕ್ ಅಂತೂ ಹಾಕೋತೀನಿ. ಮನೆಯಿಂದ ಹೊರಗೋಗೋ ಪ್ರತಿ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅವಾಗವಾಗ ಸ್ಯಾನಿಟೈಸ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18.